ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆಲ್ಲ ಏನು ತಿಳಿಸ್ಕೊಡ್ತಾ ಇದ್ದೀವಪ್ಪ ಅಂತಂದರೆ, ಪಿ ಯು ಸಿ ಪ್ರೈವೇಟ್ ಸ್ಟೂಡೆಂಟ್ಸ್ ಎಕ್ಸಾಮ್ನ ಟೈಮ್ ಟೇಬಲ್ ಬಗ್ಗೆ ಮಾಹಿತಿಯೊಂದನ್ನು ನೋಡ್ಕೊಂಬರೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಪಿ ಯು ಸಿಯ ಎಲ್ಲ ವಿದ್ಯಾರ್ಥಿಗಳನ್ನು ಈಗಾಗಲೇ ಪಾಸ್ ಕೂಡ ಮಾಡಲಾಗಿದೆ, ಹಾಗೂ ಪಿ ಯು ಸಿ ಪ್ರೈವೇಟ್ ಸ್ಟೂಡೆಂಟ್ಸ್ಗಾಗಿ ಎಕ್ಸಾಮನ್ನು ನಡೆಸಿ ಅಂತ ಆದೇಶ ಕೂಡ ಆಗಿದೆ. ಅದರೊಂದಿಗೆ ಈಗ ಈ ಒಂದು ಎಕ್ಸಾಮ್ಸ್ಗಳ ವೇಳಾಪಟ್ಟಿಯನ್ನು ಕೂಡ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಈಗಾಗಲೇ ಪ್ರಕಟ ಕೂಡ ಮಾಡಿದೆ. ಪಿ ಯು ಸಿ ಪ್ರೈವೇಟ್ ಸ್ಟೂಡೆಂಟ್ಸ್ಗಳ ಎಕ್ಸಾಮ್ನ ವೇಳಾಪಟ್ಟಿ ಈ ರೀತಿಯಾಗಿದೆ. 19 ಆಗಸ್ಟ್ 2021 ಪರೀಕ್ಷೆಗಳು ಆರಂಭವಾಗಲಿವೆ, ಹಾಗೂ ಮೊದಲನೇ ದಿನ ಆಪ್ಷನಲ್ ಕನ್ನಡ, ಮ್ಯಾಥಮೆಟಿಕ್ಸ್ ಹಾಗೂ ಬೇಸಿಕ್ ಮ್ಯಾಥ್ ಎಕ್ಸಾಮ್ಗಳು ನಡೆಯಲಿವೆ. ಇನ್ನು 20 ಆಗಸ್ಟ್ರಂದು ಮೊಹರಂನ ಹಾಲಿಡೇ ಇರಲಿದೆ. ಇದಾದ ನಂತರ ಆಗಸ್ಟ್ 21 ಕನ್ನಡ ಎಕ್ಸಾಮ್ನ ಹೊರತು ತಮಿಳು, ತೆಲುಗು, ಮಲಯಾಳಂ, ಮರಾಠಿ ಹಾಗೂ ಅರೇಬಿಕ್, ಫ್ರೆಂಚ್ ಭಾಷೆ ಕೂಡ ಎಕ್ಸಾಮ್ಗಳು ನಡೆಯಲಿವೆ. ಇನ್ನು ಇದಾದ ನಂತರ 22 ಆಗಸ್ಟ್ರಂದು ಸಂಡೇ ಇರುವ ಕಾರಣ ಎಕ್ಸಾಮ್ಗಳನ್ನು ನಡೆಸೋದಿಲ್ಲ. ಇದಾದ ನಂತರ ಆಗಸ್ಟ್ 23 ಜಿಯೋಗ್ರಫಿ, ಸೈಕೋಲಜಿ ಹಾಗೂ ಫಿಸಿಕ್ಸ್ ಎಕ್ಸಾಮ್ಗಳು ನಡೆಯಲಿವೆ. ಹಾಗೆ ಇದಾದ ನಂತರ 24 ಆಗಸ್ಟ್ರಂದು ಇಂಗ್ಲೀಷ್ ಎಕ್ಸಾಮ್ ನಡೆಯಲಿದೆ. ಇದಾದ ನಂತರ 25 ಆಗಸ್ಟ್ರಂದು ಅಕೌಂಟೆನ್ಸಿ, ಜಿಯೋಲಜಿ, ಶಿಕ್ಷಣಶಾಸ್ತ್ರ, ಹೋಮ್ ಸೈನ್ಸ್ ಹಾಗೂ ಇನ್ನಿತರ ಎಕ್ಸಾಮ್ಗಳಾದ IT, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಎಕ್ಸಾಮ್ಗಳು ನಡೆಯಲಿವೆ. ಇದಾದ ನಂತರ 26 ಆಗಸ್ಟ್ರಂದು ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ನಡೆಯಲಿದೆ, ಹಾಗೂ 27 ಆಗಸ್ಟ್ರಂದು ಹಿಸ್ಟ್ರಿ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ಗಳು ನಡೆಯಲಿವೆ. ಇನ್ನು ಮುಂದಿನ ದಿನಗಳಾದ 28 ಆಗಸ್ಟ್ ಹಾಗೂ 29 ಆಗಸ್ಟ್ರಂದು KCET ಎಕ್ಸಾಮ್ಗಳು ನಡೆಯಲಿರುವ ಕಾರಣ ಬೇರೆ ಯಾವುದೂ ಎಕ್ಸಾಮ್ಗಳನ್ನು ನಡೆಸ್ತಾ ಇಲ್ಲ. ಇನ್ನು ಇದಾದ ನಂತರ 30 ಎಕನಾಮಿಕ್ಸ್ ಎಕ್ಸಾಮ್ ಇರಲಿದೆ, ಹಾಗೂ 31 ಆಗಸ್ಟ್ರಂದು ಉರ್ದು, ಸಂಸ್ಕೃತ್ಗಳಿಗೆ ಎಕ್ಸಾಮ್ ನಡೆಯಲಿವೆ. ಹಾಗೂ ಇದಾದ ನಂತರ 1 ಸೆಪ್ಟೆಂಬರ್ನಂದು ಕರ್ನಾಟಕ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್, ಸೋಸಿಯಾಲಜಿ, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ಗಳಿಗಾಗಿ ಎಕ್ಸಾಮ್ ನಡೆಯಲಿದೆ. ಇನ್ನು ಇದಾದ ನಂತರ 2 ಸೆಪ್ಟೆಂಬರ್ನಂದು ಲಾಜಿಕ್, ಬಿಸ್ನೆಸ್ ಸ್ಟಡೀಸ್ ಹಾಗೂ ಕೆಮಿಸ್ಟ್ರಿಗಳಿಗಾಗಿ ಎಕ್ಸಾಮ್ಗಳು ನಡೆಯಲಿವೆ. ಇನ್ನು ಕೊನೆಯ ಎಕ್ಸಾಮ್ ಆಗಿ ಹಿಂದಿ 3 ಸೆಪ್ಟೆಂಬರ್ನಂದು ನಡೆಯಲಿದೆ. ಈ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ, ಎಲ್ರಿಗೂ ಒಳ್ಳೆಯದಾಗಲಿ.